ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಹಾಗೂ ವರ್ಣ ವಿಭಜನೆ ಹಾಗೂ ನಿಸರ್ಗದಲ್ಲಿ ಉಂಟಾಗುವಂತಹ ನೈಸರ್ಗ್ ನೈಸರ್ಗಿಕ ರೋಹಿತ ಇದರ ಬಗ್ಗೆ ಕಲ್ತಿದ್ದೇವೆ ಇಂದು ನಾವು ನಿತ್ಯ ಜೀವನದಲ್ಲಿ ವಾಯುಮಂಡಲದಲ್ಲಿ ಉಂಟಾಗುವ ಬೆಳಕಿನ ವಕ್ರೀಭವನದ ದೃಷ್ಟಾಂತಗಳ ಬಗ್ಗೆ ನಾವು ತಿಳಿಬೇಕಾಗಿದೆ ಅವು ಯಾವುದೆಂದರೆ ಒಂದು ನಕ್ಷತ್ರಗಳ ಮಿನುಗುವಿಕೆ ಅಂದರೆ ಬೆಳಕಿನ ತೀವ್ರತೆ ಹೆಚ್ಚು ಕಡಿಮೆ ಆಗ್ತದೆ ವಾಯುಮಂಡಲದಲ್ಲಿ ಉಂಟಾಗುವ ವಕ್ರೀಭವನದಿಂದ ಮಿನುಗುವಿಕೆ ಉಂಟಾಗ್ತದೆ ಎರಡನೇದು ನಕ್ಷತ್ರದ ಸ್ಥಾನದಲ್ಲಿ ಉಂಟಾಗುವ ತೋರಿಕೆಯ ಬದಲಾವಣೆ ನಿರ್ದಿಷ್ಟ ಸ್ಥಾನದಲ್ಲಿ ಒಂದು ನಕ್ಷತ್ರ ಇರುವ ಹಾಗೆ ಕಾಣಿಸ್ತದೆ ಆದರೆ ಅದು ಆ ಸ್ಥಾನದಲ್ಲಿ ಇರುವುದಿಲ್ಲ ಎಲ್ಲಿಯೋ ಕಾಣುತ್ತೆ ಎಲ್ಲಿ ಕಾಣುತ್ತೋ ಅಲ್ಲಿ ಇರುವುದಿಲ್ಲ ಬೇರೆ ಸ್ಥಾನದಲ್ಲಿ ಇರುತ್ತೆ ಬಿಸಿಗಾಳಿ ಬೆಂಕಿಯ ಹಿಂದಿರುವ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗಿರ್ತದೆ ಇನ್ನು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಅಂದರೆ ಸೂರ್ಯ ಪೂರ್ವ ದಿಗಂತದಲ್ಲಿ ಹುಟ್ಟುವ ಮೊದಲೇ ಕಾಣಿಸ್ತಾನೆ ಹುಟ್ಟುವ ಮೊದಲು ಏನಾಗ್ತಾನೆ ನಮಗೆ ಕಾಣಿಸ್ತಾನೆ ಸೂರ್ಯಾಸ್ತ ಆದ ಮೇಲೂ ನಮಗೆ ಕಾಣಿಸ್ತಾನೆ ಶೀಘ್ರ ಸೂರ್ಯೋದಯ ಇದಕ್ಕೆ ನಾವು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಅಂತೇಳಿ ಕರೀತೇವೆ ಈಗ ಇವುಗಳನ್ನು ಒಂದೊಂದಾಗಿ ಇವುಗಳಲ್ಲಿ ಒಂದೊಂದನ್ನೇ ವಿವರವಾಗಿ ನಾವು ಕಲಿಯೋಣ ಈಗ ಮೊದಲನೇದು ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳು ಗ್ರಹಗಳಿಗೆ ಹೋಲಿಸಿದರೆ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿವೆ ನಕ್ಷತ್ರಗಳನ್ನು ನಕ್ಷತ್ರಗಳು ಗ್ರಹಗಳಿಗೆ ಹೋಲಿಸಿದರೆ ಏನಾಗಿದೆ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿದೆ ನಕ್ಷತ್ರಗಳ ಗಾತ್ರ ದೊಡ್ಡದಿದ್ದರೂ ಅತಿ ಕಡಿಮೆ ಗಾತ್ರ ಅಂದರೆ ಬಿಂದು ಮೂಲ ಇರುವ ಹಾಗೆ ಗೋಚರ ಆಗ್ತದೆ ಬಿಂದು ಮೂಲ ಇರುವ ಹಾಗೆ ಏನಾಗ್ತದೆ ಗೋಚರ ಆಗ್ತದೆ ಈಗ ಸೂರ್ಯ ಸೂರ್ಯನಿಗಿಂತಲೂ ರಾಶಿ ಜಾಸ್ತಿ ಇರುವಂತಹ ನಕ್ಷತ್ರಗಳು ಚುಕ್ಕೆ ರೂಪದಲ್ಲಿ ಇರ್ತದೆ ಈ ನಕ್ಷತ್ರದಿಂದ ಹೊರಟ ಬೆಳಕಿನ ಕಿರಣ ಉದಾಹರಣೆಗೆ ಇಲ್ಲಿ ಸೂರ್ಯ ಇದ್ದಾನೆ ಇದು ಭೂಮಿ ಇಲ್ಲಿ ವಾಯುಮಂಡಳವಿದೆ ಇಲ್ಲೇನಾಗಿದೆ ವಾಯುಮಂಡಳ ಇದೆ ಈ ಸೂರ್ಯನಿಂದ ಹೊರಟ ಬೆಳಕು ಹೇಗೆ ವಾಯುಮಂಡಳವನ್ನು ಎಂಟ್ರಿ ಆಗ್ತದೆ ಆಗ ಏನಾಗ್ತದೆ ಲಂಬದ ಕಡೆಗೆ ಬಾಗ್ತದೆ ಇಲ್ಲೊಬ್ಬರು ವೀಕ್ಷಕರಿದ್ದಾರೆಂದು ಭಾವಿಸಿ ಇಲ್ಲೊಬ್ಬರು ವೀಕ್ಷಕರಿದ್ದಾರೆ ಇದೇನಾಗ್ತದೆ ಬೆಂಡಾಗಿ ಸ್ವಲ್ಪ ಆಚೆ ಬಿಡಿಸೋಣ ಚಿತ್ರವನ್ನು ಹೇಗೆ ಬರ್ತದೆ ಇಲ್ಲಿಂದ ಲಂಬ ಎಳೆಯಿರಿ ಇಲ್ಲಿ ಬೆಂಡಾಗಿ ಬೆಂಡಾಗಿ ಇಲ್ಲಿ ಕಾಣ್ತದೆ ಬೆಂಡಾಗಿ ಬೆಂಡಾಗಿ ಬರ್ತದೆ ನಂತರ ಆಮೇಲೆ ಏನಾಗ್ತದೆ ಈ ಇಲ್ಲಿ ಕಣ್ಣಿನಿಂದ ನೇರಕ್ಕೆ ಹೋಗ್ತದೆ ಅಥವಾ ಈ ನಕ್ಷತ್ರಗಳನ್ನು ತೆಗೆದುಕೊಳ್ಳೋಣ ಇದೊಂದು ನಕ್ಷತ್ರ ಎಂದು ಭಾವಿಸಿ ಇಲ್ಲಿ ನಕ್ಷತ್ರ ಇದು ನಕ್ಷತ್ರದ ನೈಜ ಸ್ಥಾನ ಇದು ತೋರಿಕೆಯ ಸ್ಥಾನ ಇರಲಿ ಇದರ ಬಗ್ಗೆ ಆಮೇಲೆ ನೋಡೋಣ ಈಗ ನಾವು ಮಿನುಗು ಮಿನುಗುವಿಕೆಯ ಬಗ್ಗೆ ನೋಡೋಣ ಸೊ ಈ ನಾನು ಹೇಳಿದೆ ಆಗಲೇ ಹೇಳಿದ್ದೇನೆ ನಕ್ಷತ್ರಗಳು ಗ್ರಹಗಳಿಗೆ ಹೋಲಿಸಿದರೆ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿದೆ ಇನ್ನು ನಕ್ಷತ್ರಗಳ ಗಾತ್ರ ದೊಡ್ಡದಾಗಿದ್ದರೂ ಸಹ ಅತಿ ಕಡಿಮೆ ಗಾತ್ರ ಬಿಂದು ಮೂಲ ಇರುವ ಹಾಗೆ ಗೋಚರ ಆಗ್ತದೆ ಇನ್ನು ಈ ನಕ್ಷತ್ರದಿಂದ ಬರುವಂತಹ ಬೆಳಕಿನ ಕಿರಣ ವಾಯುಮಂಡಲವನ್ನು ಪ್ರವೇಶಿಸಿದಾಗ ವಾಯುಮಂಡಲದ ಭೌತಿಕ ಸ್ಥಿತಿ ಬದಲಾಗಿರ್ತದೆ ಈ ನಕ್ಷತ್ರದ ಬೆಳಕು ನಮ್ಮ ವಾಯುಮಂಡಲವನ್ನು ಪ್ರವೇಶಿಸುವಾಗ ಆ ವಾಯುಮಂಡಲದಲ್ಲಿ ಏನಾಗಿದೆ ಭೌತಿಕ ಸ್ಥಿತಿ ಬದಲಾಗಿದೆ ಈ ಬದಲಾದ ಕಾರಣ ಅಲ್ಲಿ ಏನಾಗ್ತದೆ ಸಾಂದ್ರತೆ ಬದಲಾಗ್ತದೆ ಆದ್ದರಿಂದ ವಕ್ರೀಭವನ ಸೂಚ್ಯಾಂಕ ಕೂಡ ಏನಾಗ್ತದೆ ಬದಲಾಗ್ತದೆ ಇನ್ನು ಏನಾಗ್ತದೆ ಇದು ಸತತವಾಗಿ ವಕ್ರೀಭವನಗೊಳ್ಳುತ್ತದೆ ಇದೇನಾಗ್ತದೆ ಸತತವಾಗಿ ಈ ನಕ್ಷತ್ರದಿಂದ ಹೊರಟ ಬೆಳಕು ಸತತವಾಗಿ ಬೆಳ ಏನಾಗ್ತದೆ ಅದು ಬೆಂಡಾಗಿ ನಮ್ಮ ಕಣ್ಣನ್ನು ಪ್ರವೇಶಿಸ್ತದೆ ನಂತರ ಏನಾಗ್ತದೆ ನಮ್ಮ ಕಣ್ಣನ್ನು ಈ ತಲುಪುವಂತಹ ಬೆಳಕಿನ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ಪ್ರಮಾಣ ಏನಾಗ್ತದೆ ಹೆಚ್ಚು ಕಡಿಮೆ ಆಗ್ತದೆ ಅದು ಆಗಲಿಕ್ಕೆ ಕಾರಣ ಈ ಬೆಳಕಿನ ವಕ್ರೀಭವನ ಅಂದರೆ ಭೂಮಿಯ ವಾಯುಮಂಡಲದ ಸಾಂದ್ರತೆ ಬೇರೆ ಅಥವಾ ವಾಯುಮಂಡಲ ಬೇರೆ ಬೇರೆ ಏನಾಗಿದೆ ಸಾಂದ್ರತೆಯನ್ನು ಹೊಂದಿರ್ತದೆ ಹೀಗೆ ನಮ್ಮ ಕಣ್ಣನ್ನು ತಲುಪ್ತದೆ ವಕ್ರೀಭವನದಿಂದಾಗಿ ಏನಾಗ್ತದೆ ಅದು ಆಗ್ತದೆ ನಂತರ ಆ ನಮಗೆ ತಲುಪುವಂಥ ಬೆಳಕಿನ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತದೆ ಆದ್ದರಿಂದ ನಕ್ಷತ್ರ ಮಿನುಗಿದ ಹಾಗೆ ಕಾಣ್ತದೆ ಈಗ ಒಂದು ಗ್ರಹವನ್ನು ತೆಗೆದುಕೊಂಡರೆ ಈ ಗ್ರಹ ಏನಾಗಿದೆ ಹತ್ತಿರವಿದೆ ಅವು ಬಿಂದು ಮೂಲವಲ್ಲ ಹಲವಾರು ಹೀಗೆ ಒಂದು ಪ್ಲೇಟ್ ಇದ್ದ ಹಾಗೆ ಹಲವಾರು ಬಿಂದುಗಳ ಸಂಗ್ರಹ ಹೀಗೆ ಹಲವಾರು ಏನಾಗಿದೆ ಬಿಂದುಗಳ ಸಂಗ್ರಹವಾಗಿದೆ ಏನಾಗಿದೆ ಗ್ರಹಗಳು ನಮಗೆ ತುಂಬ ಹತ್ತಿರದಲ್ಲಿದೆ ಅವು ಏನಾಗಿದೆ ಅವು ಈ ರೀತಿಯ ನಕ್ಷತ್ರಗಳ ಮಿನುಗುವಿಕೆಯ ಆ ರೀತಿಯ ಒಂದು ವರ್ತನೆಯನ್ನು ತೋರಿಸುವುದಿಲ್ಲ ಇವು ಗ್ರಹಗಳು ಹೊಳೆಯುತ್ತದೆ ಯಾಕಂದರೆ ಬೆಳಕಿನ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗುವುದಿಲ್ಲ ಹಲವಾರು ಏನಾಗಿದೆ ಇದು ಈ ಗ್ರಹಗಳು ಬಿಂದು ಮೂಲವಲ್ಲ ಅನೇಕ ಸಹಸ್ರಾರು ಬಿಂದುಗಳಿಂದ ಇವು ಏನಾಗಿದೆ ಉಂಟಾಗಿದೆ ಅಥವಾ ಹಲವಾರು ಚುಕ್ಕೆಗಳ ಸಮೂಹ ಈ ಸಮೂಹದಿಂದ ಬೆಳಕಿ ಬಂದ ಬೆಳಕಿನ ಕಿರಣ ಈ ಸಮೂಹದಿಂದ ಬಂದಂತಹ ಬೆಳಕಿನ ಕಿರಣ ಏನಾಗ್ತದೆ ಅದು ತೀವ್ರತೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ ಇದರ ತೀವ್ರತೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ ಆದ್ದರಿಂದ ಏನಾಗಿದೆ ನಕ್ಷ ಇದು ಯಾವುದು ಗ್ರಹಗಳು ಹೊಳೆಯುತ್ತದೆ ಮಿನುಗುವುದಿಲ್ಲ ಇನ್ನು ನಕ್ಷತ್ರದ ಸ್ಥಾನದಲ್ಲಿ ಉಂಟಾಗುವ ತೋರಿಕೆ ಬದಲಾವಣೆ ಅಂದರೆ ನಿರ್ದಿಷ್ಟ ಸ್ಥಾನದಲ್ಲಿ ಒಂದು ನಕ್ಷತ್ರ ಇರುವ ಹಾಗೆ ಕಾಣಿಸ್ತದೆ ಆದರೆ ನಿಜವಾದ ಸ್ಥಾನ ಅದಲ್ಲ ಈಗ ಇಲ್ಲೊಂದು ಚಿತ್ರವನ್ನು ಬಿ ನೋಡೋಣ ಈಗ ನಕ್ಷತ್ರ ಒಂದು ಇಲ್ಲಿದೆ ಇಲ್ಲಿ ನೈಜ ಸ್ಥಾನ ಏನಾಗ್ತದೆ ಇಲ್ಲಿಂದ ಬೆಳಕು ವಾಯುಮಂಡಲವನ್ನು ಪ್ರವೇಶಿಸ್ತದೆ ವಾಯುಮಂಡಲವನ್ನು ಪ್ರವೇಶಿಸಿದಾಗ ಇಲ್ಲೇನಾಗ್ತದೆ ವಕ್ರೀಭವನದಿಂದ ಏನಾಗ್ತದೆ ಅದು ಬೆಂಡಾಗಿ ಬೆಂಡಾಗಿ ನಿರಂತರವಾಗಿ ವಕ್ರೀಭವನಗೊಳ್ಳುತ್ತದೆ ಏನಾಗ್ತದೆ ಅದು ನಿರಂತರವಾಗಿ ವಕ್ರೀಭವನಗೊಳ್ಳುತ್ತದೆ ಗೊಂಡು ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯ ಕಣ್ಣಿಗೆ ತಲುಪ್ತದೆ ಇನ್ನು ಕಣ್ಣಿನಿಂದ ಏನಾಗ್ತದೆ ಸ್ಟ್ರೀಟಾಗಿ ಹೋಗ್ತದೆ ಹೋಗಿ ನಕ್ಷತ್ರದ ತೋರಿಕೆ ಸ್ಥಾನ ಇಲ್ಲಿ ಕಾಣ್ತದೆ ಆದ್ದರಿಂದ ಇದು ಏನಾಗಿದೆ ನಕ್ಷತ್ರದ ಏನಾಗಿದೆ ಸ್ವಲ್ಪ ಎತ್ತರದಲ್ಲಿ ಇದ್ದಾಗೆ ತೋರ್ತದೆ ಏನಾಗಿದೆ ಸ್ವಲ್ಪ ಎತ್ತರದಲ್ಲಿ ಇದ್ದಾಗೆ ಕಾಣ್ತದೆ ಹೀಗೆ ನಕ್ಷತ್ರದ ಸ್ಥಾನದಲ್ಲಿ ಬದಲಾವಣೆಯಾದಾಗೆ ಕಾಣ್ತದೆ ಇನ್ನು ನೆಕ್ಸ್ಟ್ ಬಿಸಿಗಾಳಿ ಬೆಂಕಿಯ ಇದು ನೀವು ಸಾಮಾನ್ಯವಾಗಿ ಕ್ಯಾಂಪೈರೆಲ್ಲ ಹಾಕುವಾಗ ನೀವು ಇದನ್ನು ಗಮನಿಸಿರ್ಬೋದು ಏನು ಬೆಂಕಿಯ ಎದುರಿಂದ ಹಿಂದಿರೋ ನೋಡಿದರೆ ಅವರು ಅವರ ಆಕಾರದಲ್ಲಿ ಬದಲಾವಣೆಯಾಗಿ ಕಾಣ್ತದೆ ಬದಲಾವಣೆಯಾದಾಗ ಕಾಣ್ತದೆ ಅಂದರೆ ಡ್ಯಾನ್ಸ್ ಮಾಡಿದಾಗೆ ಕಾಣ್ತದೆ ಯಾಕಿದು ಬೆಂಕಿಯ ಹಿಂದಿರುವ ವಸ್ತುವಿನ ಆಕಾರದಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ ಈಗ ಏನಾಗಿದೆ ವಸ್ತು ಆಗ್ತದೆ ವಸ್ತು ಬಿಸಿಯಾದಾಗ ಅದರ ಸುತ್ತಲಿನ ವಾಯುಮಂಡಲ ಕೂಡ ಏನಾಗ್ತದೆ ಬಿಸಿ ಬಿಸಿಯಾದಾಗ ಉಷ್ಣತೆ ಜಾಸ್ತಿ ಏನಾಗ್ತದೆ ಅದರ ವಕ್ರಿಭವನ ಸೂಚ್ಯಾಂಕ ಕಡಿಮೆ ಆಗ್ತದೆ ಸಾಂದ್ರತೆ ಕಡಿಮೆ ಆಗ್ತದೆ ಮತ್ತು ಮೇಲಕ್ಕೆ ಹೋಗ್ತದೆ ಹಾಗೆ ಕಣ್ಣನೆಯ ಗಾಳಿ ಕೆಳಗೆ ಬರ್ತದೆ ಅದರ ವಕ್ರೀಭವನ ಸೂಚ್ಯಾಂಕ ಹೆಚ್ಚು ಮೇಲೆ ಮೇಲೆ ಹೋದಾಗೆ ವಕ್ರೀಭವನ ಸೂಚ್ಯಾಂಕ ಮೇಲೆ ಮೇಲೆ ಹೋದಾಗ ಏನಾಗ್ತದೆ ಕಡಿಮೆ ಆಗ್ತದೆ ವಕ್ರೀಭವನ ಸೂಚ್ಯಾಂಕ ಮೇಲೆ 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 ಹೋದಾಗ ಏನಾಗ್ತದೆ ಅದು ಕಡಿಮೆ ಆಗ್ತದೆ ಈ ನಿರಂತರವಾದ ಗಾಳಿಯ ಚಲನೆಯಿಂದ ಅಲ್ಲಿ ಭೌತಿಕ ಸ್ಥಿತಿ ಬದಲಾವಣೆ ಆಗ್ತದೆ ನಿರಂತರವಾದಂತಹ ಏನಾಗಿದೆ ಗಾಳಿಯ ಚಲನೆಯಿಂದ ಅಲ್ಲೇನಾಗ್ತದೆ ಭೌತಿಕ ಸ್ಥಿತಿ ಬದಲಾವಣೆಯಾಗುತ್ತೆ ಸಾಂದ್ರ ವಿರಳ ಆಗುತ್ತಾ ಸಾಂದ್ರತೆ ಕ್ಷಣ ಕ್ಷಣಕ್ಕೆ ಏನಾಗ್ತದೆ ಬದಲಾವಣೆ ಆಗ್ತದೆ ಹೀಗೆ ಬೆಳಕಿನ ಕಿರಣ ಇಲ್ಲಿ ಆದಾಗೆ ಬೆಳಕಿನ ಕಿರಣ ಏನಾಗ್ತದೆ ಬಾಗ್ತದೆ ಬಾಗಿ ಏನಾಗ್ತದೆ ಅಲ್ಲಿ ಸತತವಾಗಿ ವಕ್ರೀಭವನಗೊಳ್ಳುತ್ತದೆ ಹೀಗೆ ಈ ಏನಾಗಿದೆ ಬೆಂಕಿಯ ಹಿಂದಿರುವ ವಸ್ತುವಿನ ಆಕಾರದಲ್ಲಿ ಏನಾಗ್ತದೆ ಬದಲಾವಣೆ ಆಗ್ತದೆ ಇನ್ನು ಮುಂದಿನದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಶೀಘ್ರ ಸೂರ್ಯೋ ಸೂರ್ಯೋದಯ ಎಂದರೇನು ಶೀಘ್ರವಾಗಿ ಆಗುತ್ತೆ ಆದ್ದರಿಂದ ಶೀಘ್ರ ಅಂದರೆ ಶೀಘ್ರವಾಗಿ ಸೂರ್ಯೋದಯ ಆಗುತ್ತೆ ಆದ್ದರಿಂದ ಅಂದರೆ ದಿಗಂತದ ಕೆಳಗೆ ಸೂರ್ಯ ಇದ್ದಾನೆ ಸೂರ್ಯ ಮೇಲೆ ಬಾರದೇ ಇದ್ದರೂ ಮೇಲೆ ಬಂದಾಗೆ ಕಾಣ್ತದೆ ಸೂರ್ಯ ದಿಗ್ಗಂತದ ಕೆಳಗಿದ್ದಾನೆ ಮೇಲೆ ಬಾರದೇ ಇದ್ದರೂ ಏನಾಗಿದೆ ಮೇಲೆ ಬಂದಾಗೆ ಕಾಣ್ತಾನೆ ಇದನ್ನು ನಾವು ವಿವರವಾಗಿ ಈ ವಿಷಯವನ್ನು ಈಗ ನಾವು ವಿವರವಾಗಿ ಕಲಿಯೋಣ ಈಗ ಇದೊಂದು ಭೂಮಿ ಇಲ್ಲೇನಾಗಿದೆ ಅರ್ತ್ ಇಲ್ಲಿ ವಾಯುಮಂಡಲವಿದೆ ಇದು ದಿಗಂತ ಇದು ದಿಗಂತ ಇಲ್ಲಿ ಒಬ್ಬರು ಇದ್ದಾರೆ ನಿಂತ್ಕೊಂಡಿದ್ದಾರೆ ಇದು ಸೂರ್ಯ ಸೂರ್ಯ ಇಲ್ಲಿದ್ದಾನೆ ಈಗ ಸೂರ್ಯ ದಿಗಂತದ ಕೆಳಗಿದ್ದಾನೆ ಸೂರ್ಯ ಏನಾಗಿದ್ದಾನೆ ದಿಗಂತದ ಕೆಳಗಿದ್ದಾನೆ ಸೂರ್ಯ ಏನಾಗಿದ್ದಾನೆ ದಿಗಂತದ ಕೆಳಗಿದ್ದಾನೆ ಈ ಸೂರ್ಯನಿಂದ ಹೊರಟ ಈ ಬೆಳಕು ಏನಾಗ್ತದೆ ವಾಯುಮಂಡಲವನ್ನು ಪ್ರವೇಶಿಸ್ತದೆ ಹೀಗೆ ಪ್ರವೇಶಿಸಿದಾಗ ಸಾಂದ್ರತೆಯಲ್ಲಿ ವ್ಯತ್ಯಾಸ ಇರುವ ಕಾರಣ ಏನಾಗಿದೆ ಇದು ಹೀಗೆ ಸತತವಾಗಿ ಏನಾಗ್ತದೆ ಬೆಂಡಾಗಿ ಬೆಂಡಾಗಿ ಇಲ್ಲಿ ತಲುಪ್ತದೆ ನಂತರ ಇಲ್ಲಿಂದ ಸ್ಟ್ರೇಟಾಗಿ ಹೋಗ್ತದೆ ಆದ್ದರಿಂದ ಸೂರ್ಯ ದಿಗಂತದ ಕೆಳಗೆದ್ರೂ ಸೂರ್ಯ ಸೂರ್ಯೋದಯ ಆದಾಗೆ ಕಾಣುತ್ತದೆ ಇದು ಏನಾಗಿದೆ ಶೀಘ್ರ ಸೂರ್ಯೋದಯ ಆದ್ದರಿಂದ ಸೂರ್ಯ ದಿಗಂತದ ಕೆಳಗಿದ್ರೂ ಈ ಸೂರ್ಯ ಮೇಲೆ ಬಂದಾಗೆ ಕಾಣ್ತಾನೆ ಇನ್ನು ಅದೇ ರೀತಿ ಯಾವುದು ವಿಳಂಬಿತ ಸೂರ್ಯಾಸ್ತ ಈಗ ಇದು ಭೂಮಿ ಭೂಮಿಯ ಸುತ್ತಲಿರುವಂತಹ ವಾಯುಮಂಡಳ ಭೂಮಿಯ ಸುತ್ತಲಿರುವಂತಹ ವಾಯುಮಂಡಲ ಇದು ದಿಗ್ಗಂತ ಅಂತ ತಿಳ್ಕೊಳ್ಳಿ ಈಗ ಇಲ್ಲಿ ಸೂರ್ಯ ಇದ್ದಾನೆ ಇದ್ದಾಗೆ ತೋರಿಸ್ತದೆ ನಿಜವಾಗಿ ಏನಾಗಿದೆ ನಾನು ಮುಳುಗಿದ್ದಾನೆ ನಿಜವಾಗಿ ಮುಳುಗಿ ಹೋಗಿದ್ದಾನೆ ನಿಜವಾಗಿ ಏನಾಗಿದೆ ನಾನು ಮುಳುಗಿದ್ದಾನೆ ನಿಜವಾಗಿಯೂ ಸೂರ್ಯಾಸ್ತ ಆಗಿದೆ ಸೊ ಇಲ್ಲಿಂದ ಏನಾಗ್ತದೆ ಇಲ್ಲಿಂದ ಬರುವ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಲ್ಲಿ ಹಾಗೆ ಇಲ್ಲಿಂದ ಈ ಸೂರ್ಯನಿಂದ ಹೊರಟ ಬೆಳಕಿನ ಕಿರಣ ಏನಾಗ್ತದೆ ಇಲ್ಲಿಂದ ವಕ್ರಿಬಾನ ಸೂಚ್ಯಾಂಕ ಬೇರೆ ಬೇರೆ ಆದ ಕಾರಣ ಹೀಗೆ ಬರೆಯೋಣ ಈ ಇಲ್ಲಿಂದ ಬರ್ತದೆ ಈ ಇಲ್ಲಿ ಪ್ರವೇಶದಾಗ ಏನಾಗ್ತದೆ ಬೆಂಡಾಗಿ 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 ಏನಾಗ್ತದೆ ಇವನನ್ನು ತಲುಪ್ತದೆ ಈ ತಲುಪಿದ್ದು ನಂತರ ಸ್ಟ್ರೈಟ್ ಇಲ್ಲಿ ಏನಾಗ್ತದೆ ಸೂರ್ಯಾಸ್ತ ಆದಾಗೆ ಕಾಣ್ತದೆ ನಿಜವಾಗಿ ಕೆಳಗೆ ಹೋಗಿ ಆಗಿದೆ ಆದರೆ ವಕ್ರೀಭವನದಿಂದಾಗಿ ಸೂರ್ಯ ಮೇಲೆ ಇದ್ದಾಗೆ ಕಾಣ್ತಾನೆ ಸೂರ್ಯ ಏನಾಗಿದ್ದಾನೆ ಮೇಲೆ ಇದ್ದಾಗೆ ಕಾಣ್ತಾನೆ ಇದು ಸೂರ್ಯಾಸ್ತ ನಿಜವಾಗಿ ಸೂರ್ಯಾಸ್ತ ಆಗಿದೆ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವಾಗ ಬಾಗುವಿಕೆಗೆ ಒಳಗಾಗ್ತದೆ ನಿಜವಾಗಿ ಕೆಳಗೆ ಹೋಗಿ ಆಗಿದೆ ಆದರೆ ಬೆಳಕಿನ ವಕ್ರೀಭವನದಿಂದ ಸೂರ್ಯ ಮೇಲೆ ಇದ್ದಾಗೆ ಕಾಣ್ತಾನೆ ಸೊ ಇಲ್ಲಿಂದ ಹೀಗೆ ಬೆಂಡಾಗಿ ಬರ್ತದೆ ಸಾರಿ ಇದು ಹೀಗೆ ಸೂರ್ಯ ಹೀಗೆ ಬೆಂಡಾಗಿ ಇಲ್ಲಿಂದ ಬರ್ತದೆ ಇಲ್ಲಿದ್ದಾಗೆ ನಮಗೆ ಕಾಣ್ತಾನೆ ಇದು ಏನಾಗಿದೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಇವೆಷ್ಟು ವಾಯುಮಂಡಲದ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ಇನ್ನು ನಾವು ಕೊನೆಯ ಭಾಗಕ್ಕೆ ಬರೋಣ ಬೆಳಕಿನ ಚದುರ್ ಇದು ಈ ಅಧ್ಯಾಯದ ಕೊನೆಯ ಭಾಗವಾಗಿದೆ ಸೊ ಇಲ್ಲಿ ತನಕ ನಾವು ಮಾನವನ ಕಣ್ಣು ರಚನೆ ನಂತರ ಭಾಗಗಳು ಅದರ ಕಾರ್ಯಗಳು ದೃಷ್ಟಿದೋಷಗಳು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಆಮೇಲೆ ವರ್ಣ ವಿಭಜನೆ ವಾಯುಮಂಡಲದಲ್ಲಿ ಬೆಳಕಿನ ವಕ್ರಿಭವನ ಇಷ್ಟು ವಿಷಯಗಳನ್ನು ಅಧ್ಯಯನ ಮಾಡಿದ್ದೇವೆ ಇದು ಕೊನೆಯ ಭಾಗ ಬೆಳಕಿನ ಚದುರುವಿಕೆ ಈಗ ನಾವು ಇದನ್ನು ತಿಳಿದುಕೊಳ್ಳೋಣ ಬೆಳಕಿನ ಚದುರುವಿಕೆ ಅಂದ್ರೇನು ಬೆಳಕು ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿಕೊಳ್ಳುವುದು ಬೆಳಕು ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿಕೊಳ್ಳುವುದು ಬೆಳಕು ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿಕೊಳ್ಳುವುದು ಇದನ್ನು ನಾವು ಬೆಳಕಿನ ಚದುರುವಿಕೆ ಅಂತೇಳಿ ಕರಿತೇವೆ ಈಗ ಬೆಳಕು ಒಂದು ಸಮತಲದ ಮೇಲೆ ಬಿದ್ದಾಗ ಒಂದು ಸಮತಲ ಇದೆ ಒಂದು ಕನ್ನಡಿ ಒಂದು ಕನ್ನಡಿ ಇದೆ ಇದರ ಮೇಲೆ ಬೆಳಕು ಬೀಳುತ್ತದೆ ಹೀಗೆ ಬೆಳಕು ಬಿದ್ದಾಗ ಏನಾಗ್ತದೆ ಇದು ಅದೇ ದಿಕ್ಕಿನಲ್ಲಿ ಹಿಂದಕ್ಕೆ ಹೋಗ್ತದೆ ಬೆಳಕು ಬೀಳುತ್ತದೆ ಅದೇ ದಿಕ್ಕಿನಲ್ಲಿ ಏನಾಗ್ತದೆ ಹಿಂದಕ್ಕೆ ಹೋಗ್ತದೆ ಕನ್ನಡಿ ಅಥವಾ ದರ್ಪಣದ ಮೇಲೆ ಬಿದ್ದಾಗ ಹೇಗೆ ಬಂತು ಹಾಗೆ ಹಿಂದಕ್ಕೆ ಹೋಗ್ತದೆ ಅಥವಾ ಇನ್ನೊಂದು ಹೀಗೆ ತಕೊಂಡ್ರೆ ಬೆಳಕು ಹೀಗೆ ಬಿದ್ದರೆ ಹೀಗೆ ಹೋಗ್ತದೆ ಈ ರೀತಿ ಇದು ಕನ್ನಡಿ ಮೇಲೆ ಬಿದ್ದಾಗ ಈ ರೀತಿ ಪ್ರತಿಫಲನಗೊಂಡು ಹೇಗೆ ಬಿತ್ತೋ ಅದೇ ರೀತಿ ಏನಾಗ್ತದೆ ಹೋಗ್ತದೆ ಒಂದು ವೇಳೆ ಇದೇ ಬೆಳಕು ಬೇರೆ ಆಕಾರದ ಅಥವಾ ವಸ್ತುವಿನಲ್ಲಿ ಬಿದ್ದಾಗ ಏನಾಗ್ತದೆ ಒಂದು ವೇಳೆ ಇದೇ ಬೆಳಕು ಆಕಾರ ಬದಲಾದರೆ ಏನಾಗ್ತದೆ ಉದಾಹರಣೆಗೆ ಏನಾಗಿದೆ ನಮ್ಮ ವಾತಾವರಣದಲ್ಲಿ ಧೂಳಿನ ಕಣ ಇದೆ ಆಮ್ಲಜನಕದ ಕಣಗಳಿವೆ ನೈಟ್ರೋಜನಿನ ಕಣಗಳಿವೆ ಹೀಗೆ ಬೇರೆ ಬೇರೆ ಕಣಗಳಿವೆ ಇವು ಗೋಲಾಕಾರದಲ್ಲಿವೆ ಹೀಗಿದೆ ಗೋಲಾಕಾರದಲ್ಲಿದೆ ಇದರ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಏನಾಗ್ತದೆ ನಾವಿದ ನಾವು ವೃದ್ಧಿಸುವ ಇದು ಇದರ ಮೇಲ್ಮೈ ಏನಾಗಿದೆ ಗೋಲಾಕಾರವಾಗಿದೆ ಹೀಗೆ ಬಿದ್ದಾಗ ಹೀಗೆ ಬಂತು ಕಿರಣ ನಂತರ ಪ್ರತಿಫಲಿಸಿ ಹೀಗೋಯ್ತು ಹೀಗೆ ಬಂತು ಇದರ ಮೇಲೆ ಬಿತ್ತು ಪ್ರತಿಫಲಿಸಿ ಹೀಗೋಯ್ತು ಹೀಗೆ ಬಂತು ಅದೇ ದಿಕ್ಕಿನಲ್ಲಿ ಪ್ರತಿಫಲಿಸಿತು ಇನ್ನೊಂದು ಕಿರಣ ಹೀಗೆ ಬಂತು ಅದು ಹೀಗೆ ಪ್ರತಿಫಲಿಸಿತು ಅಂದರೆ ಏನಾಗ್ತದೆ ಹರಡಿಕೊಳ್ತದೆ ಏನಾಗ್ತದೆ ಪತನಗೊಂಡ ಬೆಳಕಿನ ಕಿರಣ ಎಲ್ಲ ಹೀಗೆ ಹೋಗ್ತದೆ ಇದೆಲ್ಲ ಹರಡಿಕೊಳ್ತದೆ ಇನ್ನೊಂದು ಮಾಡ್ಬೋದು ಹೀಗೆ ಹೀಗೆ ಬಿತ್ತು ಈ ರೀತಿ ಹೋಗ್ತದೆ ಸಮಾಂತರವಾಗಿ ಬಿದ್ದ ಬೆಳಕಿನ ಕಿರಣಗಳು ಪತನಗೊಂಡ ನಂತರ ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿಕೊಳ್ತದೆ ಸಮಾಂತರವಾಗಿ ಬಿದ್ದ ಬೆಳಕಿನ ಕಿರಣಗಳು ಪ್ರತಿಫಲನದ ನಂತರ ಏನಾಗ್ತದೆ ಪತನಗೊಂಡ ನಂತರ ಬೇರೆ ಬೇರೆ ದಿಕ್ಕಿನಲ್ಲಿ ಹರಡಿಕೊಳ್ಳುತ್ತದೆ ಇದನ್ನೇ ನಾವು ಚದುರುವಿಕೆ ಅಂತೇಳಿ ಕರೀತೇವೆ ಇದೇನಾಗಿದೆ ಇದು ಏನಾಗಿದೆ ಅನಿಯತ ಪ್ರತಿಫಲನವಾಗಿದೆ ಇಲ್ಲಿ ಏನಾಗಿದೆ ನಿಯತ ಪ್ರತಿಫಲನವಾಗಿದೆ ಇಲ್ಲಿ ಏನಾಗಿದೆ ಅನಿಯತ ಪ್ರತಿಫಲನವಾಗಿದೆ ಹೀಗೆ ಬೆಳಕು ಚದುರಿದಾಗ ಕೆಲವೊಂದು ಲಕ್ಷಣಗಳನ್ನು ತೋರ್ತದೆ ಆ ಲಕ್ಷಣ ಏನು ಬೆಳಕು ಯಾವ ಗಾತ್ರದ ಕಣದ ಮೇಲೆ ಬೀಳ್ತದೆ ಅನ್ನುವ ಆಧಾರದಲ್ಲಿ ಚದುರುವಿಕೆ ವಿವರಿಸಬಹುದು ಒಂದು ಆಕಾರ ದೊಡ್ಡದಿದ್ದರೆ ಆಕಾರ ದೊಡ್ಡದಿದ್ರೆ ಎಷ್ಟು ದೊಡ್ಡದು ಆಕಾರ ಬೆಳಕಿನ ತರಂಗ ದೂರದ ವ್ಯಾಪ್ತಿಗಿಂತ ದೊಡ್ಡದು ಒಂದು ವೇಳೆ ಈ ಏನಾಗಿದೆ ಆಕಾರ ದೊಡ್ಡದಿದ್ರೆ ಅಂದರೆ ಎಷ್ಟು ದೊಡ್ಡದು ಸುಮಾರು ತರಂಗ ದೂರದ ವ್ಯಾಪ್ತಿಗಿಂತ ನಾಲ್ನೂರು ನ್ಯಾನೋ ಮೀಟರ್ನಿಂದ ಏಳ್ನೂರ ಐವತ್ತು ನ್ಯಾನೋ ಮೀಟರ್ಗಿಂತ ದೊಡ್ಡದಿದ್ದರೆ ಆಗ ಏನಾಗ್ತದೆ ದೊಡ್ಡದಿದ್ದರೆ ಯಾವುದೇ ಬದಲಾವಣೆ ಬೆಳಕು ಯಾವುದೇ ಬದಲಾವಣೆ ಇಲ್ಲದೆ ಚದುರಿಕೊಳ್ತದೆ ಯಾವುದೇ ಬದಲಾವಣೆ ಇಲ್ಲದೆ ಚದರಿಕೊಳ್ತದೆ ಈಗ ಉದಾಹರಣೆಗೆ ಒಂದು ಕಣ ಇದೆ ಇದರ ಗಾತ್ರ ಸಾವಿರ ನ್ಯಾನೋಮೀಟರ್ ಈಗ ಒಂದು ಬಿಳಿಯ ಬೆಳಕು ಬೀಳುತ್ತದೆ ನಮಗೆ ಚದುರಿ ಬಿಳಿಯ ಬೆಳಕೆ ಏನಾಗ್ತದೆ ಸಿಗ್ತದೆ ಒಂದು ವೇಳೆ ನಾನು ನೀಲಿ ಬೆಳಕನ್ನು ಹಾಯಿಸಿದರೆ ನನಗೆ ನೀಲಿ ಬೆಳಕೆ ಸಿಗ್ತದೆ ನೀಲಿ ಬೆಳಕನ್ನು ಹಾಯಿಸಿದರೆ ಏನಾಗ್ತದೆ ನೀಲಿ ಬೆಳಕೆ ಸಿಗ್ತದೆ ಚದುರಿದ ಬೆಳಕಿನ ಕಿರಣ ಮತ್ತು ಪತನ ಬೆಳಕಿನ ಕಿರಣ ಇಲ್ಲಿ ಚದುರಿದ ಬೆಳಕಿನ ಕಿರಣ ಮತ್ತು ಪತನ ಬೆಳಕಿನ ಕಿರಣ ಇವುಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಇವುಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂದರೆ ಚದುರಿದ ಬೆಳಕು ಬಿಳಿಯ ಬೆಳಕು ಏಳು ಬಣ್ಣಗಳನ್ನು ಹೊಂದಿರ್ತದೆ ಒಂದು ವೇಳೆ ಇದರ ಗಾತ್ರ ಚಿಕ್ಕದಾಗಿದ್ದರೆ ಏನಾಗ್ತದೆ ಕಣದ ಗಾತ್ರ ಚಿಕ್ಕದಾಗಿದೆ ಆ ಸಂದರ್ಭದಲ್ಲಿ ಏನಾಗ್ತದೆ ಆ ಸಂದರ್ಭದಲ್ಲಿ ಚಿಕ್ಕದಾಗಿದ್ದರೆ ಅಂದರೆ ಅತಿ ಚಿಕ್ಕದಾಗಿದೆ ಅಂದರೆ ಒಂದು ನ್ಯಾನೋ ಮೀಟರ್ಗಿಂತ ಕಡಿಮೆ ಇದ್ದರೆ ಬೆಳಕಿನ ಕಣದ ಗಾತ್ರ ಒಂದು ನ್ಯಾನೋ ಮೀಟರ್ಗಿಂತ ಕಡಿಮೆ ಇದ್ದರೆ ಏನಾಗ್ತದೆ ಉದಾಹರಣೆಗೆ ನೀರಿನ ಅಣುಗಳು ನೀರಿನ ಅಣುಗಳು ಅಂತ ಹೇಳಿ ಸಾಧ್ಯ ಇಲ್ಲ ಇರಲಿ ಒಂದು ನ್ಯಾನೋಮೀಟರ್ಗಿಂತ ಕಡಿಮೆ ಇದ್ದರೆ ಏನಾಗ್ತದೆ ಆಗ ಏನಾಗ್ತದೆ ತನ್ನ ಇದು ತನ್ನ ಮೇಲೆ ಬಿದ್ದಂಥ ಬೆಳಕನ್ನು ಅತಿ ಕ್ಷೀಣವಾಗಿ ಚದುರಿಸ್ತಂದ್ರೆ ದುರ್ಬಲ ಚದುರುವಿಕೆ ಉಂಟಾಗ್ತದೆ ದುರ್ಬಲ ಚದುರುವಿಕೆ ಉಂಟಾಗ್ತದೆ ಒಂದು ವೇಳೆ ಕಣಗಳ ಗಾತ್ರ ನಾಲ್ನೂರು ನ್ಯಾನೋಮೀಟರ್ ಸುಮಾರು ಆರುನೂರು ನ್ಯಾನೋ ಮೀಟರ್ ಆಗಿದ್ದರೆ ಏನಾಗ್ತದೆ ಅದರ ಇಲ್ಲಿ ನಾವು ಇದನ್ನು ವಿವರಿಸಬೇಕಾದ್ರೆ ನಾವು ಬೆಳಕಿನ ಅಲೆ ಲಕ್ಷಣವನ್ನು ಉಪಯೋಗಿಸ್ತೇವೆ ಏನು ಮಾಡ್ತೇವೆ ಅಲೆ ಲಕ್ಷಣವನ್ನು ಉಪಯೋಗಿಸ್ತೇವೆ ಈಗ ನೀಲಿ ತರಂಗ ದೂರ ತುಂಬ ಕಡಿಮೆ ನೀಲಿ ತರಂಗ ದೂರ ಚಿಕ್ಕದು ಹೀಗೆ ನೀಲಿ ತರಂಗ ದೂರ ಕೆಂಪು ತರಂಗ ದೂರ ದೊಡ್ಡದು ಹೀಗೆ ಕೆಂಪು ಬೆಳಕಿನ ತರಂಗ ದೂರ ಏನಾಗಿದೆ ದೊಡ್ಡದಾಗಿದೆ ಆದ್ದರಿಂದ ಅವುಗಳ ತರಂಗ ದೂರದಲ್ಲಿ ವ್ಯತ್ಯಾಸವಿದೆ ನೀಲಿ ಬಣ್ಣದ ತರಂಗದುರ ಏನಾಗಿದೆ ತರಂಗದೂರ ಕಡಿಮೆ ಕೆಂಪು ಬಣ್ಣದ ಬೆಳಕನ್ನು ಪರಿಗಣಿಸಿದರೆ ಅದು ಹೆಚ್ಚಿನ ತರಂಗದುರವನ್ನು ಹೊಂದಿದೆ ಈಗ ಈ ಎರಡು ಬಣ್ಣಗಳ ವರ್ತನೆ ಏನಾಗಿರ್ತದೆ ಬೇರೆ ಬೇರೆ ಈಗ ನೋಡೋಣ ಒಂದು ಕಣ ಇದೆ ಈ ಕಣದ ಮೇಲೆ ಏನಾಗ್ತದೆ ನೀಲಿ ಬಣ್ಣದ ಬಿದ್ದಾಗ ಅದರ ಮೇಲೆ ಬಿದ್ದು ಏನಾಗ್ತದೆ ಇದು ಚದುರ್ತದೆ ಅದೇ ಇಲ್ಲಿ ಕೆಂಪು ಬಣ್ಣದ ಬಿದ್ದಾಗ ಜಂಪ್ ಆಗಿ ಹೋಗ್ತದೆ ಚದರೋದಿಲ್ಲ ಅದೇನಾಗ್ತದೆ ಜಂಪ್ ಆಗಿ ಹೋಗ್ತದೆ ನೀಲಿ ಬಣ್ಣದ ಬೆಳಕು ಬಿದ್ದಾಗ ತರಂಗ ದೂರ ಕಡಿಮೆ ಇದ್ದ ಕಾರಣ ಅದು ಏನಾಗ್ತದೆ ಬೆಳಕು ಚದರಿ ಹೋಗ್ತದೆ ಈಗ ಕೆಂಪು ಬಣ್ಣ ಇದ್ದಾಗ ಬಿದ್ದಾಗ ಏನಾಗ್ತದೆ ತರಂಗ ದೂರ ಹೆಚ್ಚಾಗಿದೆ ಅದು ಜಂಪ್ ಮಾಡಿಕೊಂಡು ಏನಾಗ್ತದೆ ಹೋಗ್ತದೆ ಹೀಗೆ ಈ ಎರಡು ಬಣ್ಣಗಳಲ್ಲಿ ನಾವು ನೀಲಿ ಮತ್ತು ಕೆಂಪನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳೋಣ ನೀಲಿ ಬಣ್ಣ ಏನಾಗ್ತದೆ ಒಂದು ಬಿಳಿಯ ಬೆಳಕು ಬಿದ್ದಾಗ ನೀಲಿ ಬಣ್ಣ ಏನ ಚದುರಿ ಹೋಗ್ತದೆ ಕೆಂಪು ಬಣ್ಣ ಚದುರುವಿಕೆಗೆ ಒಳಗಾಗೋದಿಲ್ಲ ಕಡಿಮೆ ಆಗುವುದಿಲ್ಲ ಅಂತಲ್ಲ ತುಂಬ ಕಡಿಮೆ ತುಂಬ ಕಡಿಮೆ ಇದು ನಮ್ಮ ವಾತಾವರಣದಲ್ಲಿ ಆಗುವ ಚದುರುವಿಕೆ ನೀಲಿ ಬಣ್ಣದ ಚದುರುವಿಕೆ ಉಂಟಾಗ್ತದೆ ಆದ್ದರಿಂದ ಬಿಳಿಯ ಬೆಳಕು ಅಂತ ಹೇಳಿದರೆ ಎಲ್ಲ ಬಣ್ಣಗಳಿವೆ ನೀಲಿ ಬಣ್ಣದ ಬೆಳಕಿಗೆ ಯಾವುದು ನೀಲಿ ಬಣ್ಣದರಲ್ಲಿ ನೀಲಿ ಬಣ್ಣದ ಬೆಳಕಿದೆ ಕೆಂಪು ಬಣ್ಣದ ಬೆಳಕಿದೆ ಬಿಳಿಯ ಬೆಳಕು ಅಂದರೆ ನಾವು ಸಾಮಾನ್ಯವಾಗಿ ಎರಡು ತೊಗೊಳ್ತೇವೆ ಒಂದು ನೀಲಿ ಬಣ್ಣದ ಬೆಳಕು ಇನ್ನೊಂದು ಕೆಂಪು ಬಣ್ಣದ ಬೆಳಕು ಈಗ ನೀಲಿ ಬಣ್ಣದ ತರಂಗ ದೂರ ಏನಾಗಿದೆ ನೀಲಿ ಬಣ್ಣ ಇದರ ತರಂಗ ದೂರ ಕಡಿಮೆ ಇದು ನೀಲಿ ಇದರ ತರಂಗ ದೂರ ಕಡಿಮೆ ಕೆಂಪು ಇದರ ತರಂಗ ದೂರ ಹೆಚ್ಚು ತರಂಗ ದೂರ ಹೆಚ್ಚು ನೀಲಿ ಕಡಿಮೆ ಕೆಂಪು ತರಂಗ ದೂರ ಹೆಚ್ಚು ಹೀಗೆ ಇಲ್ಲೇನಾಗ್ತದೆ ನೀಲಿ ಬಣ್ಣ ಚದುರುವಿಕೆಗೆ ಒಳಗಾಗ್ತದೆ ಕೆಂಪು ಬಣ್ಣ ಚದುರುವಿಕೆಗೆ ಒಳಗಾಗಲ್ಲ ಇನ್ನು ನಾವೀಗ ಇದು ದೊಡ್ಡ ಗಾತ್ರದ ತಗೊಂಡಿದ್ದೇವೆ ಸಣ್ಣ ಗಾತ್ರದ ಆದರೆ ಏನಾಗ್ತದೆ ಸಣ್ಣ ಗಾತ್ರದ ಆದರೆ ಅಲ್ಲಿ ನೀಲಿಯೂ ಚದುರಿಕೆಗೆ ಒಳಗಾಗ್ತದೆ ಕೆಂಪು ಬಣ್ಣವು ಏನಾಗ್ತದೆ ಚದುರಿಕೆಗೊಳಗಾಗಿ ನಮಗೇನಾಗ್ತದೆ ಬಿಳಿಯ ಬಣ್ಣ ಗೋ ಗೋಚರಿಸ್ತದೆ ಚದುರುವಿಕೆ ಏನಾಗ್ತದೆ ನಂತರ ಹೋಗ್ತದೆ ಆರಂಭದಲ್ಲಿ ಇದ್ದ ಹಾಗೆ ಬಣ್ಣ ಸಿಗ್ತದೆ ಆದ್ದರಿಂದ ನಮಗೆ ಈ ಚದುರುವಿಕೆಯಲ್ಲಿ ಕಣಗಳ ಗಾತ್ರ ತುಂಬ ಮುಖ್ಯ ಅಂತ ಗೊತ್ತಾಯಿತು ಈಗ ಮಧ್ಯಮ ಗಾತ್ರದ ಕಣಗಳು ಚದುರುವಿಕೆಯನ್ನು ಯಾವ ರೀತಿಯಲ್ಲಿ ಉಂಟು ಮಾಡ್ತದೆ ನಿಮಗೆ ಟೆಕ್ಸ್ಟ್ ಪುಸ್ತಕದಲ್ಲಿ ಒಂದು ಪ್ರಯೋಗವನ್ನು ಕೊಟ್ಟಿದ್ದಾರೆ ಪುಟ ಸಂಖ್ಯೆ ನೂರ ಮೂವತ್ತ ನಾಲ್ಕರಲ್ಲಿ ಒಂದು ಪ್ರಯೋಗ ಕೊಟ್ಟಿದ್ದಾರೆ ಒಂದು ಬೀಕರ್ ತಗೊಳ್ಳಿ ಒಂದು ಬೀಕರ್ ಇದೆ ಈ ಬೇಕರ್ನಲ್ಲಿ ನೀರನ್ನು ತುಂಬಿಸಿ ನಂತರ ಟಾರ್ಚಿನ ಮೂಲಕ ಟಾರ್ಚಿನಿಂದ ಈ ಸಮಾಂತರವಾಗಿ ಮಸೂರದ ಮೂಲಕ ಸಮಾಂತರವಾಗಿ ಬೆಳಕಿನ ಕಿರಣ ಹಾಗೆ ಮಾಡಿ ಇಲ್ಲಿ ಬೆಳಕಿನ ಕಿರಣಗಳು ಕಾಣಿಸ್ತದೆ ಈಗ ಏನು ಮಾಡಿ ಇದಕ್ಕೆ ಸೋಡಿಯಂ ಥೈಯೋಸಲ್ಫೇಟನ್ನು ಹಾಕಿ ಸೋಡಿಯಂ ಥೈಯೋಸಲ್ಫೇಟನ್ನು ಹಾಕಿ ಏನು ಮಾಡಿ ಇಲ್ಲಿ ಏನಾಗಿದೆ ಮೊದಲು ನೀರನ್ನು ಹಾಕಿದ್ದೀರಿ ನೀರಿನ ಕಣಗಳ ಗಾತ್ರ ತುಂಬ ಚಿಕ್ಕದಾಗಿದೆ ಗಾತ್ರ ಚಿಕ್ಕದಾದರೆ ಚದುರುವಿಕೆ ಉಂಟಾಗುವುದಿಲ್ಲ ಗಾತ್ರ ಚಿಕ್ಕದಾದರೆ ಚದುರುವಿಕೆ ಉಂಟಾಗುವುದಿಲ್ಲ ಗಾತ್ರ ಚಿಕ್ಕದಾದರೆ ಚದುರುವಿಕೆ ಉಂಟಾಗುವುದಿಲ್ಲ ಇನ್ನು ಇಲ್ಲಿ ನಾನು ಹೇಳಿದ ಹಾಗೆ ಯಾವುದನ್ನ ಸೋಡಿಯಂ ಥೈಯೋಸಲ್ಫೇಟನ್ನು ಸೇರಿಸಿ ಎರಡು ಮೂರು ನಿಮಿಷಗಳ ನಂತರ ನೀರಿನಲ್ಲಿ ಬಣ್ಣ ಬದಲಾಗ್ತದೆ ಯಾವುದು ಈ ಸಲ್ಫ ಎರಡು ಮೂ ಸೋಡಿಯಂ ಥೈಯೋಸಲ್ಫೆಟ್ ಹಾಕಿದೆ ಆಗ ಏನಾಗ್ತದೆ ಇಲ್ಲಿ ಸಲ್ಫರಿನ ಕಣಗಳು ಉಂಟಾಗ್ತದೆ ಈಗ ಬೆಳಕನ್ನು ಹಾಯಿಸಿ ಈಗ ಬೆಳಕನ್ನು ಸಲ್ಫರಿನ ಏನಾಗಿದೆ ಅದು ಕಲೀಲ ಸ್ಥಿತಿಯಲ್ಲಿ ಇರ್ತದೆ ಅಂದರೆ ನಿಲಂಬಿತ ಸ್ಥಿತಿಯಲ್ಲಿರ್ತದೆ ನಿಲಂಬಿತ ಸ್ಥಿತಿಯಲ್ಲಿ ಇರ್ತದೆ ಇವು ನೀಲಿ ಬಣ್ಣವನ್ನು ಚದುರಿಸುವ ಸಾಮರ್ಥ್ಯ ಹೊಂದಿದೆ ತೇಲಿಕೊಂಡಿರ್ತದೆ ಈ ಸಲ್ಫರ್ನ ಕಣಗಳು ಅದು ನೀಲಿ ಬಣ್ಣವನ್ನು ಚದುರಿಸುವ ಸಾಮರ್ಥ್ಯ ಹೊಂದಿದೆ ಈಗ ಎದುರಿಂದ ನೋಡಿ ಹಿಂದಿನಿಂದ ನೋಡಿ ಮತ್ತು ಮೇಲಿಂದ ನೋಡಿ ನಿಮಗೆ ಇಲ್ಲಿ ನೀಲಿ ಬಣ್ಣ ಕಾಣ್ತದೆ ಅದೇ ಇಲ್ಲೊಂದು ಪರದೆ ಇಟ್ಟು ಆ ಬೆಳಕನ್ನು ಕೇಂದ್ರೀಕರಿಸಿ ಆ ಬೆಳಕನ್ನು ಕೇಂದ್ರೀಕರಿಸಿದಾಗ ಅಲ್ಲಿ ಕಿತ್ತಳೆ ಬಣ್ಣ ಅಥವಾ ಕೆಂಪು ಬಣ್ಣ ಕಾಣ್ತದೆ ಯಾಕಂದರೆ ಇಲ್ಲಿ ನೀಲಿ ಬಣ್ಣ ಎಲ್ಲ ಚದುರಿ ಹೋಗ್ತದೆ ಉಳಿದದ್ದು ಕೆಂಪು ಬಣ್ಣ ಆ ಕೆಂಪು ಬಣ್ಣ ನಮ್ಮ ಕಣ್ಣನ್ನು ತಲುಪ್ತದೆ ಇನ್ನು ಆಕಾಶದ ಬಣ್ಣ ನೀಲಿ ಹಾಕಿ ಈ ಸಂಗತಿ ನಮ್ಗೆ ಗೊತ್ತಿರಬೇಕು ಈ ಪ್ರಯೋಗ ನಿಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲಿ ಕೊಟ್ಟಿದ್ದಾರೆ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಇನ್ನು ನಾವು ಆಕಾಶದ ಬಣ್ಣ ನೀಲಿ ಯಾಕೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಬೆಳಕಿನ ಚದುರುವಿಕೆ ವಾತಾವರಣದಲ್ಲಿರುವಂಥ ಅಣುಗಳ ಮೇಲೆ ವಾತಾವರಣದಲ್ಲಿ ತುಂಬ ಅಣುಗಳಿವೆ ಈ ಅಣುಗಳ ಮೇಲೆ ಬೆಳಕು ಬಿದ್ದಾಗ ಏನಾಗ್ತದೆ ಕೋಟ್ಯಾಂತರ ಅಣುಗಳಿವೆ ಬಿದ್ದಾಗ ನೀಲಿ ಬಣ್ಣ ಏನಾಗ್ತದೆ ನೀಲಿ ಬಣ್ಣ ಚದುರುವಿಕೆಗೆ ಒಳಗಾಗ್ತದೆ ಈಗ ಉದಾಹರಣೆಗೆ ಇಲ್ಲಿದೆ ಒಂದು ಕಣ ಇದೆ ಇಂಥ ಕೋಟ್ಯಾಂತರ ಅಣುಗಳಿವೆ ಹೀಗೆ ನೀಲಿ ಬಣ್ಣ ಬೀಳ್ತದೆ ಈ ಕೆಂಪು ಬಣ್ಣ ಇಲ್ಲಿ ಚದುರಿಕೆಗೆ ಒಳಗಾಗೋದಿಲ್ಲ ಇದು ಏನಾಗ್ತದೆ ಚದುರ್ತದೆ ಈ ಚದುರಿ ಆದ ನಂತರ ಇಲ್ಲಿ ವಾತಾವರಣದಲ್ಲಿ ಸ್ವಲ್ಪ ದೊಡ್ಡ ಕಣಗಳಿವೆ ಈ ಕಣಗಳಿಂದ ಏನಾಗ್ತದೆ ಇದು ಪ್ರತಿಫಲನಗೊಳ್ತದೆ ಈ ಕಣಗಳಿಂದ ಪ್ರತಿಫಲನ ಈ ನೀಲಿ ಬಣ್ಣ ಇಲ್ಲಿ ನೀಲಿ ಏನಾಗ್ತದೆ ಚದುರುವಿಕೆಗೊಳಗಾಗ್ತದೆ ಇಲ್ಲಿಂದ ಇಲ್ಲಿಗೆ ಈ ಪ್ರತಿಫಲನಗೊಂಡು ಏನಾಗ್ತದೆ ಅದು ಪ್ರತಿಫಲನಗೊಳ್ತದೆ ಅಲ್ಲಿಂದ ಪ್ರತಿಫಲನ ಆ ದೊಡ್ಡ ಕಣ ಆದ್ದರಿಂದ ಅದು ನೀಲಿಯನ್ನೇ ಏನು ಮಾಡ್ತದೆ ಪ್ರತಿಫಲಿಸ್ತದೆ ಆದ್ದರಿಂದ ಆಕಾಶ ಏನಾಗ್ತದೆ ನಮಗೆ ನೀಲಿಯಾಗಿ ಕಾಣ್ತದೆ ಆಕಾಶದ ಬಣ್ಣ ನೀಲಿಯಾಗಿದೆ ಒಂದು ವೇಳೆ ವಾತಾವರಣ ಇಲ್ಲದಿದ್ದರೆ ನಮಗೆ ಈ ಆಕಾಶ ಕಪ್ಪಾಗಿ ಕಾಣ್ತಿತ್ತು ಚಂದ್ರನ ಮೇಲೆ ಹೋಗಿ ಚಂದ್ರನ ಮೇಲಿನಿಂದ ನೀವು ಈ ಆಕಾಶವನ್ನು ನೋಡಿದರೆ ಅದೇನಾಗ್ತದೆ ಕಪ್ಪಾಗಿ ಕಾಣ್ತದೆ ವಾತಾವರಣ ಇಲ್ಲದಿದ್ದರೆ ವಾತಾವರಣ ಇಲ್ಲದಿದ್ದರೆ ನಮಗೆ ಇದು ಕಪ್ಪಾಗಿ ಕಾಣ್ತದೆ ಇನ್ನು ನಾವು ಮುಂದಿನದು ಸೂರ್ಯ ಸೂರ್ಯ ಸೂರ್ಯಾಸ್ತ ಹಾಗೂ ಸೂರ್ಯೋದಯ ಆಗುವಾಗ ಸೂರ್ಯನ ಬಣ್ಣ ಯಾವುದು ಕೆಂಪು ಬಣ್ಣ ಇರ್ತದೆ ಇದಕ್ಕೆ ಕಾರಣ ಏನು ಎಂದು ನೋಡೋಣ ಈಗ ಇದು ಭೂಮಿ ಇದು ಭೂಮಿ ಇಲ್ಲಿ ಸೂರ್ಯ ಇದ್ದಾನೆ ಇಲ್ಲೇನಾಗಿದೆ ಸೂರ್ಯ ಇದ್ದಾನೆ ಸೂರ್ಯನಿಂದ ಬೆಳಕಿನ ಕಿರಣ ಬರ್ತದೆ ಇಲ್ಲೇನಾಗ್ತದೆ ತುಂಬ ದೂರ ಹಾದು ಹೋಗ್ತದೆ ತುಂಬ ದೂರ ಏನಾಗ್ತದೆ ಈ ಬೆಳಕಿನ ಕಿರಣ ಏನಾಗ್ತದೆ ತುಂಬ ದೂರ ಹಾದು ಹೋಗ್ತದೆ ತುಂಬ ದೂರ ಹಾದು ಹೋಗುವ ಕಾರಣ ಏನಾಗ್ತದೆ ಇಲ್ಲಿ ನೀಲಿ ಬಣ್ಣ ತೆಗೆಯಲ್ಪಡ್ತದೆ ಹಾಗೂ ಇಲ್ಲಿಂದ ನೋಡುವಾಗ ನಮಗೆ ಏನಾಗ್ತದೆ ಕೆಂಪು ಬಣ್ಣ ಗೋಚರಿಸ್ತದೆ ನಮಗೆ ಕೆಂಪು ಬಣ್ಣ ಗೋಚರಿಸ್ತದೆ ಇಲ್ಲಿ ಈ ಪ್ರಯೋಗವನ್ನು ನೋಡಿದ್ದೀರಾ ಎದುರು ಪಾರ್ಶ್ವ ಹಿಂದಿನ ಪಾರ್ಶ್ವ ಮೇಲಿಂದ ನೋಡಿದರೆ ಈ ಬದಿಯಿಂದ ನೋಡಿದರೆ ನಮಗೆ ನೀಲಿ ಕಾಣ್ತದೆ ಆದರೆ ಎದುರಿಂದ ನೋಡಿದರೆ ಏನಾಗ್ತದೆ ಕೆಂಪು ಕಾಣ್ತದೆ ಅದೇ ರೀತಿ ಇಲ್ಲಿ ಕೂಡ ಹಾಗೆ ಹಾಗೆಯೇ ಸೂರ್ಯಾಸ್ತ ಆಗುವಾಗ ಇದೇನಾಗ್ತದೆ ಹೆಚ್ಚಿನ ಬೆಳಕು ಚದುರಿದ ಇಲ್ಲಿ ಬೆಳಕು ಚದುರ್ತದೆ ಆ ಚದುರಿದ ಬೆಳಕು ಹೆಚ್ಚು ದೂರವನ್ನು ಏನು ಮಾಡ್ತದೆ ಪ್ರವೇಶಿಸ್ತದೆ ಹೆಚ್ಚು ದೂರವನ್ನು ಪ್ರವೇಶಿಸುವ ಕಾರಣ ಇಲ್ಲಿ ಬೆಳಕು ಚದುರ್ತದೆ ಅಲ್ಲಿ ಏನಾಗ್ತದೆ ಕೆಂಪು ಬಣ್ಣ ಉಳಿತ ಆ ಕೆಂಪು ಬಣ್ಣ ನಮ್ಮನ್ನು ಬಂದು ತಲುಪ್ತದೆ ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯ ಕೆಂಪಾಗಿ ಕಾಣ್ತಾನೆ ಆಕಾಶ ನೀಲಿ ಕಾಣ್ತದೆ ಇವೆಷ್ಟು ಈ ಪಾಠದ ಒಂದು ಬೆಳಕಿನ ಚತುವಿಕೆಯ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳಿವೆ ಅದನ್ನು ನೀವು ನಿಮ್ಮ ಮುಂದಿನ ತರಗತಿಯಲ್ಲಿ ಪಿ ಯು ಸಿಯಲ್ಲಿ ಏನು ಮಾಡ್ತೀರಾ ಅದನ್ನು ಕಲಿತೀರ ನಿಮಗೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮಸ್ಕಾರ